ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ವರು ಚುನಾವಣಾ ಪ್ರಚಾರ ಸಂದರ್ಭವಾಗಿ ಬೈಲಮಲ್ ನಗರಕ್ಕೆ ಮಧ್ಯಾಹ್ನ 2 ಗಂಟೆಗೆ ಆಗಮಿಸಲಿದ್ದಾರೆ. ಶುರ ಸಂಗೊಳ್ಳಿ ರಾಯಣ್ಣ ಶಾಲೆಯ ಆವರಣದಲ್ಲಿ, ಅಂದರೆ MGM ಆವರಣದಲ್ಲಿ ಒಂದು ಸಭೆಯನ್ನು ಏರ್ಪಾಡನ್ನು ಮಾಡಲಾಗಿದೆ. ಆದ್ದರಿಂದ ಬೈಲಮಲ್ ಮತಕ್ಷೇತ್ರದ ಎಲ್ಲ ಸಾರ್ವಜನಿಕರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಸಭೆಯಲ್ಲಿ ಆಗಮಿಸಿ ಎಲ್ಲರೂ ಬೆಂಬಲವನ್ನು ಸೂಚಿಸಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಬಸವ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಈಗಾಗಲೇ ಮಾನ್ಯ ಜನಪ್ರಿಯ ಶಾಸಕರು ಮಂತೇಶಣ್ಣ ಕೌಜಲಿಗೆ ಅವರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬರುವಂಥ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ನಿಮಗೆಲ್ಲರೂ ತಿಳಿಸಿದ್ದಾರೆ. ಈ ನಾನು ಹೇಳೋದಿಷ್ಟೇ, ಇಂದಿನ ಜನಪ್ರಿಯ ಶಾಸಕರು ಮುಂದಿನ ಜನಪ್ರಿಯ ಶಾಸಕರು ಮಂತೇಶಣ್ಣ ಕೌಜಲಿಗೆ ಅವರು ಅಂತ ಈ ಸಂದರ್ಭದಲ್ಲಿ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಏಕೆಂದರೆ ಅವರು ಮಾಡಿದಂಥ ಸಾಕಷ್ಟು ಅಭಿವೃದ್ಧಿ ಕೆಲಸ ಬೈಲಹೊಂಗಲ ಮತಕ್ಷೇತ್ರಕ್ಕೆ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ 1000 ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಮಾಡಿದ್ದಾರೆ. ಅದರಲ್ಲಿ ಬೈಲಹೊಂಗಲ ಪಟ್ಟಣಕ್ಕಷ್ಟೇ 320 ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಮಾಡಿದ್ದು, ಈಗಾಗಲೇ ಪುಸ್ತಕ ವಿತರಣೆ ಮುಖಾಂತರ ಈ ಒಂದು ಬೈಲಹೊಂಗಲ ಜನತೆಗೆ ಮತ್ತು ಇನ್ನುಳಿದ 1000 ಕೋಟಿ ರೂಪಾಯಿ ಕೆಲಸ ಮಾಡಿದ್ದನ್ನು ಮಾನ್ಯ ಶಾಸಕರು ಎಲ್ಲ ಹಳ್ಳಿಗಳಿಗೆ ಹೋಗಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಒಂದು ಮಾಡಿದ ಒಂದು ಕಾಮಗಾರಿ ಕೆಲಸಗಳು, ಅವರ ಒಂದು ಶಿರೋಭಿವೃದ್ಧಿ ಕೆಲಸಗಳೇ ಅವರಿಗೆ ಈ ಒಂದು ಶ್ರೀರಕ್ಷೆ ಆಗ್ತದೆ. ಅದಕ್ಕಾಗಿ ಈ ಒಂದು ಮತಕ್ಷೇತ್ರದ ಎಲ್ಲ ಮಹಾಜನತೆಗಳು ಮಾನ್ಯ ಜನಪ್ರಿಯ ಶಾಸಕ ಮಂತೇಶಣ್ಣ ಕೌಜಲಿ ಅವರಿಗೆ ಇದೊಂದು ಸಲ ಆಶೀರ್ವಾದವನ್ನು ಮಾಡಿ ಮತ್ತೊಮ್ಮೆ ಅವರನ್ನು ಬೈಲಹೊಂಗಲ ಮತಕ್ಷೇತ್ರದ ಶಾಸಕರನ್ನಾಗಿ ಆಯ್ಕೆ ಮಾಡ್ತಾರಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದ. ಈಗಾಗಲೇ ಮಂತೇಶಣ್ಣ ಕೌಜಲಿ ಅವರು ಹರಿಕಾರ ಅಂತ ಹೆಸರು ಮಾಡಿದವರು. ಈಗಾಗಲೇ ಕೆರೆಯ ಅಭಿವೃದ್ಧಿ ಆಯಿತು, ಹಿಂದಗಡಿಸಿ ಹೆಸರು ರೋಡ್ನಿಂದ ಬೈಪಾಸ್ ರೋಡ್ ಮಟ್ಟ ರೋಡ್ ಆಯಿತು, ಹಿಂದಗಡಿಸಿ ಊರಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದಾರೆ. ಅವರು ಮತ್ತೊಮ್ಮೆ ಇನ್ನೊಮ್ಮೆ ಶಾಸಕರ ಆಗಲಿ ಅಂತ ನಾವು ವಿನಂತಿ ಮಾಡ್ಕೊತಾ ಜನತೆಗೆ ಶುಭಾಶಯಗಳನ್ನು ಹೇಳುತ್ತಾ ಧನ್ಯವಾದ ಮಾತನಾಡುತ್ತೇನೆ. ಜೈ ಜೈ. ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಮಹಾದೇಶ್ ಕೌಜಲಿ ಅವರ ಚುನಾವಣಾ ಪ್ರಚಾರದ ನಾಳೆ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಬೈಲಹೊಂಗಲ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಸುಮಾರು 25-30 ಸಾವಿರ ಕಾರ್ಯಕರ್ತರು ಅಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರೌಢಶಾಲೆಯಲ್ಲಿರತಕ್ಕಂಥ ಬಹಿರಂಗ ಕಾಂಗ್ರೆಸ್ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾವು ಇತರ ಪಕ್ಷಗಳಂತ ರೊಕ್ಕ ಕೊಟ್ಟು ಮಂದಿ ತರಿಸೋದು ಅದು ನಾವು ಮಾಡುವುದಿಲ್ಲ. ಕಾರ್ಯಕರ್ತರು ನಮ್ಮ ಮಾದೇಶ್ ಕೌಜಲಿಯರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಯಾವ ಗ್ರೂಪ್ ಹುಮ್ಮಸ್ಸಿನಿಂದ ಪ್ರತಿ ಮತಕ್ಷೇತ್ರದ ಪ್ರತಿ ಮೂಲೆ ಮೂಲೆಗಳಿಂದ ನಾವು ಎಲ್ಲರೂ ಸೇರೋಣ ಅಂತೇಳಿ ತಾವಾಗೇನೆ ಬರ್ತಾ ಇದ್ದಾರೆ.